ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಹಮಾಸ್ ಇಸ್ರೇಲ್ ಯುದ್ಧ ಪುಟಿನ್ ನನಸು ಮಾಡುತ್ತಾ ಯುದ್ಧ ಶುರುವಾದಾಗ್ನಿಂದ ಚೀನಾ ಫುಲ್ ಯಾಕೆ ಸ್ನೇಹಿತರೆ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಕಾಳಗ ಭರ್ತಿ ಮೂರು ವಾರಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ ಇದು ಕೇವಲ ಇಬ್ರ ಜಗಳವಾಗಿ ಮಾತ್ರ ಇರದೆ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೂ ಹೊಸ ಲೆಕ್ಕಾಚಾರಕ್ಕೂ ಕಾರಣ ಆಗ್ತಾ ಇದೆ ಅದರಲ್ಲೂ ಈ ರಷ್ಯಾ ಹಾಗೂ ಚೀನಾಗಳು ಈ ಯುದ್ಧವನ್ನ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಅಮೆರಿಕವನ್ನ ಹಣಿಯೋ ತಂತ್ರ ಮಾಡ್ತಾ ಇವೆ ಈ ಯುದ್ಧ ಪುಟಿನ್ ಹಾಗೂ ಜಿನ್ಪಿಂಗ್ ಪಾಲಿಗೆ ದೊಡ್ಡ ಗೇಮ್ ಪ್ಲಾನ್ ಆಗೂ ಕೂಡ ಕೆಲಸ ಮಾಡುತ್ತಿದೆ ಹಾಗಿದ್ರೆ ಇಸ್ರೇಲ್ ಹಮಸ್ ಯುದ್ಧ ರಷ್ಯಾ ಚೀನಾಗಳಿಗೆ ಅಡ್ವಾಂಟೇಜ್ ಆಯಿತಾ ಪುಟಿನ್ ಹಾಗೂ ಜಿನ್ಪಿಂಗ್ ರ ಲೆಕ್ಕಾಚಾರ ಏನು ಹಮಸ್ಗಳನ್ನು ರಷ್ಯಾ ನಲ್ಲಿ ಬೆಂಕಿ ಹತ್ತಿ ಪುಟಿನ್ ತಟ್ಟೆಗೆ ಬೆಣ್ಣೆ ಜಾರಿ ಬೀಳೋಕು ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಜಾಗತಿಕ ರಾಜಕೀಯ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಗೇಮ್ ಈ ಆಟದಲ್ಲಿ ಇಷ್ಟು ದಿನ ರಷ್ಯಾ ಹಾಗೂ ಅಮೆರಿಕಗಳು ದೊಡ್ಡ ಸ್ಪರ್ಧಿಗಳಾಗಿದ್ರು ಸೋವಿಯತ್ ಪತನದ ನಂತರ ಅಮೆರಿಕಾ ಏಕಮೇವ ಬಲಿಷ್ಠ ಶಕ್ತಿಯಾಗಿ ಎಲ್ಲ ಗೇಮ್ಗಳಲ್ಲಿ ಗೆಲ್ತಾ ಇತ್ತು ಆದರೆ ಈಗ ಚಿತ್ರಣ ಬದಲಾಗಿದೆ ಹೊಸ ಅಖಾಡದಲ್ಲಿ ಹೊಸ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಒಂದ್ ಕಡೆ ಅಮೆರಿಕ ಮತ್ತು ಮಿತ್ರರು ಕಾಲೂರಿ ನಿಂತುಕೊಂಡಿದ್ರೆ ಇನ್ನೊಂದ್ ಕಡೆ ರಷ್ಯಾ ಹಾಗೂ ಚೀನಾ ಗುಂಪಿದೆ ಮತ್ತೊಂದು ಕಡೆ ಭಾರತ ಬ್ರೆಜಿಲ್ ಸೌತ್ ಆಫ್ರಿಕಾದಂತಹ ಅಲಿಪ್ತ ರಾಷ್ಟ್ರಗಳು ಒಂದರ್ಥದಲ್ಲಿ ಈ ರಾಷ್ಟ್ರಗಳಿವೆ ಹೀಗೆ ಜಗತ್ತು ಮುಖ್ಯವಾಗಿ ಮೂರು ಬಣಗಳಾಗಿ ವಿಭಜಿತವಾಗಿವೆ ಆದರೆ ವೈರತ್ವ ಸಂಘರ್ಷ ಅಂತ ಬಂದಾಗ ಅಮೆರಿಕ ಮಿತ್ರರ ಬಣ ಹಾಗೂ ಅಮೆರಿಕ ಶತ್ರುಗಳ ಬಣದ ನಡುವೆ ದೊಡ್ಡ ಸಮರ ನಡೀತಾ ಇದೆ ಒಬ್ಬರ ವಿರುದ್ಧ ಇನ್ನೊಬ್ರು ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಪರಸ್ಪರ ನೇರವಾಗಿ ಹೊಡೆದಾಡದೆ ಬೇರೆ ರಾಷ್ಟ್ರಗಳನ್ನು ಹಾಳು ಮಾಡಿ ಪುಡಿ ಮಾಡಿ ಇವರು ತಮ್ಮ ತಮ್ಮ ಸ್ವಾರ್ಥಗಳನ್ನು ಸಾಧಿಸ್ತಾ ಇದ್ದಾರೆ ಪರಸ್ಪರರ ಶಕ್ತಿ ಕುಂದಿಸೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಈಗ ನೋಡಿ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಬಿಲಿಯನ್ ಗಟ್ಟಲೆ ಹಣವನ್ನ ಸುರಿದು ರಷ್ಯಾ ಶಕ್ತಿಯನ್ನ ಕುಗ್ಗಿಸೋ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ ಆರ್ಥಿಕವಾಗಿ ರಷ್ಯಾ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿ ರಷ್ಯಾ ಕುತ್ತಿಗೆಗೆ ಕೈ ಹಾಕ್ತಾ ಇದೆ ರಷ್ಯಾನ್ ಆಸ್ತಿಗಳನ್ನ ಜಪ್ತಿ ಮಾಡ್ತಾ ರಷ್ಯಾವನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವಮಾನ ಮಾಡ್ತಾ ರಷ್ಯಾ ಅನ್ನೋ ಹೆಸರಿಗೆ ಧಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದೆ ಅಫ್ಕೋರ್ಸ್ ಇಲ್ಲಿ ರಷ್ಯಾ ವಿರುದ್ಧ ನ್ಯಾಟೋ ಗುಂಪಲ್ಲೂ ಭಿನ್ನಾಭಿಪ್ರಾಯ ಇದೆ ಯುರೋಪ್ ನಲ್ಲೇ ಪುಟಿನ್ ಪರವಾಗಿ ಸಣ್ಣಗೆ ಆಂದೋಲನ ಕೂಡ ಶುರುವಾಗ್ತಾ ಇದೆ ಅದೆಲ್ಲ ಒಂದ್ ಕಡೆಗೆ ಇರ್ಲಿ ಆದರೆ ಇಷ್ಟು ದಿನ ರಷ್ಯಾ ವಿರುದ್ಧ ಅಮೆರಿಕಗೆ ಯುಕ್ರೇನ್ ಒಂದು ಅಸ್ತ್ರವಾಗಿ ಬಳಕೆಯಾಗ್ತಾ ಇತ್ತು ಪುಟಿನ್ ರ ನೇತೃತ್ವದಲ್ಲಿ ಮತ್ತೆ ಒಳಗೊಳ್ತಾ ಇರೋ ರಷ್ಯಾದ ಶಕ್ತಿಯನ್ನು ಕುಗ್ಗಿಸೋಕೆ ಯುಕ್ರೇನ್ ಅಮೆರಿಕಾಗೆ ಸಹಾಯ ಮಾಡ್ತಾ ಇತ್ತು ಆದರೆ ಈಗ ಅಲ್ಲಿ ಹೊತ್ತಿಕೊಂಡಿರುವ ಬೆಂಕಿ ರಷ್ಯಾಗೆ ದೊಡ್ಡ ಅಪರ್ಚುನಿಟಿಯನ್ನು ಓಪನ್ ಮಾಡಿದೆ ಇಸ್ರೇಲ್ ಹಮಾಸ್ ಯುದ್ಧ ರಷ್ಯಾ ಖುಷಿಗೆ ಅಸಲಿ ಕಾರಣ ಏನು ಸ್ನೇಹಿತರೆ ಇಸ್ರೇಲ್ ಹಮಾಸ್ ಯುದ್ಧ ಶುರು ಆದಾಗ್ನಿಂದ ರಷ್ಯಾ ಹೈಪರ್ ಆಕ್ಟಿವ್ ಆಗಿ ಓಡಾಡ್ತಾ ಇದೆ ದಿನ ಬೆಳಕಾದ್ರೆ ಹಮಸ್ ಇಸ್ರೇಲ್ ಯುದ್ಧ ನಿಲ್ಲಬೇಕು ಅಂತ ಬಾಯಿ ಮಾತಲ್ಲಿ ಹೇಳಿ ಒಳಗೊಳಗೆ ಹೊಸ ದಾಳಗಳನ್ನ ಉರುಳಿಸ್ತಾ ಇದೆ ಹಮಸ್ ನಿಯೋಗವನ್ನೇ ಮನೆಗೆ ಕರೆಸ್ಕೊಂಡು ರಷ್ಯಾ ಅವರಿಗೆ ರಾಜಾತಿಥ್ಯ ಕೊಟ್ಟಿದೆ ಈ ಮೂಲಕ ಯಾವ ಹಮಸ್ ಅಮೆರಿಕ ಯುರೋಪ್ ದೇಶಗಳು ಉಗ್ರ ಸಂಘಟನೆ ಅಂತ ಲೇಬಲ್ ಹಚ್ಚಿದೆಯೋ ಅದೇ ನಾಯಕರನ್ನ ರಷ್ಯಾ ತನ್ನ ಮನೆ ಕರೆಸ್ಕೊಂಡು ಮಾತನಾಡಿ ಹೊಸ ಆಟ ಕಟ್ಟಿದೆ ಇಸ್ರೇಲ್ ಇದನ್ನ ಪ್ರತಿಭಟಿಸಿದ್ರು ರಷ್ಯಾ ಕೇರ್ ಮಾಡ್ತಿಲ್ಲ ಇದು ಶಾಂತಿಗಾಗಿ ನಡೆದ ಪ್ರಯತ್ನ ಅಂತ ಹೇಳಿ ತನ್ನ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದೆ ಆದರೆ ಅಸಲಿಗೆ ಇಲ್ಲಿ ರಷ್ಯಾ ದೊಡ್ಡ ಗೇಮ್ ಆಡ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿದ್ರೆ ಈ ಗೇಮ್ ಅನ್ನ ರಷ್ಯಾ ಈ ಹಿಂದಿನಿಂದಲೂ ಆಡ್ಕೊಂಡೇ ಬರ್ತಾ ಇದೆ ಶೀತಲ ಸಮರದ ಕಾಲದಿಂದಲೂ ಸೋವಿಯತ್ ಈ ಭಾಗದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹರಡೋಕೆ ಅಮೆರಿಕ ವಿರುದ್ಧ ಹೋರಾಡ್ತಾನೆ ಇತ್ತು ಈ ಬಗ್ಗೆ ನಾವು ಅರಬ್ ಯುದ್ಧ ಕಾಂಡ ಹಾಗೂ ಅರಬ್ ಶೀತಲ ಸಮರ ಅನ್ನೋ ಎರಡು ವರದಿಯಲ್ಲೂ ಹೇಳಿದ್ವಿ ಆ ವರದಿ ಈ ವಿಡಿಯೋ ಅಂತ್ಯದಲ್ಲಿ ನಾವು ಲಿಂಕ್ ಕೊಡ್ತೀವಿ ನೀವು ನೋಡಬಹುದು ಸೊ ಶೀತಲ ಸಮರದ ಕಾಲದಲ್ಲೇ ಈ ನೆಲದ ಮೇಲೆ ಕಣ್ಣು ಹಾಕಿದ್ದ ರಷ್ಯಾ ಅಲ್ಲಿ ಅಮೆರಿಕ ವಿರೋಧಿಗಳು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ತನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಸಾಕಿ ಸಲಹಾ ಇತ್ತು ವಿಶ್ವಸಂಸ್ಥೆಯಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಂಡ್ ಬಂದಿತ್ತು ಅಮೆರಿಕ ಪರ ಸರ್ಕಾರ ಎಲ್ಲೆಲ್ಲಿದೆ ಆ ಭಾಗದ ಬಂಡುಕೋರರಿಗೆ ಸರ್ಕಾರ ರಷ್ಯಾ ಸರ್ಕಾರ ಸಪೋರ್ಟ್ ಮಾಡ್ತಾ ಇತ್ತು ಈ ಹಿಂದೆ ಅಮೆರಿಕ ಆಫ್ಘಾನಿಸ್ತಾನದಲ್ಲಿ ರಷ್ಯಾ ಪರ ಸರ್ಕಾರ ಇತ್ತಲ್ಲ ಅದರ ವಿರುದ್ಧ ತಾಲಿಬಾನಿಗಳನ್ನು ಹೇಗೆ ಎತ್ಕಡ್ತೋ ಹಾಗೆ ರಷ್ಯಾ ಕೂಡ ಅಮೆರಿಕ ವಿರೋಧಿಗಳು ಯಾರಿದ್ದಾರೆ ಅಂತ ಹುಡುಕಿ ಹುಡುಕಿ ಸಪೋರ್ಟ್ ಮಾಡ್ತಾ ಬಂದಿದೆ ಅವರಿಗೆ ಶಸ್ತ್ರಾಸ್ತ್ರ ಕೊಟ್ಟು ಅಮೆರಿಕ ಪ್ರಭಾವ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇದೆ ಆದರೆ ಅಮೆರಿಕ ಇದ್ಯಾವುದಕ್ಕೂ ಬಗ್ಲಿಲ್ಲ ಸೌದಿ ಯು ಎ ಇಸ್ರೇಲ್ ನಂತಹ ಬಲಿಷ್ಠ ಶಕ್ತಿಗಳನ್ನ ತನ್ನ ಕಡೆಗೆ ಹೇಳ್ಕೊಂಡು ಆ ಭಾಗದಲ್ಲಿ ಸಾಮ್ರಾಜ್ಯ ಕಟ್ತು ಈ ಕಡೆ ಸೋವಿಯತ್ ಕೂಡ ದುರ್ಬಲ ಆಗಿ ಸೋವಿಯತ್ ಪತನವೂ ಆಗೋಯ್ತು ಅಲ್ಲಿಗೆ ಅಮೆರಿಕ ಈ ಭಾಗದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ನಿಂತುಕೊಳ್ತು ಮುಂದೆ ಅಮೆರಿಕ ಹಾಗೂ ಮಿತ್ರರು ಈ ಭಾಗದಲ್ಲಿ ಕಂಟ್ರೋಲ್ ಸಾಧಿಸಿದ್ರು ಮಿತ್ರರ ಮೂಲಕ ಎಲ್ಲ ಓರೆಕೋರೆಗಳನ್ನ ಈ ಭಾಗದ ಪ್ರತಿಯೊಂದು ನಿರ್ಧಾರವನ್ನ ಅಮೆರಿಕ ಕಂಟ್ರೋಲ್ ಮಾಡ್ತಾ ಹೋಯಿತು ಸೇನೆಯಿಂದ ಆರ್ಥಿಕತೆ ತನಕ ಎಲ್ಲದರಲ್ಲೂ ಈ ಭಾಗದಲ್ಲಿ ಅಮೆರಿಕ ಪ್ರಾಬಲ್ಯ ಸಾಧಿಸಿತು ಆದರೆ ಇಪ್ಪತ್ತೊಂದನೇ ಶತಮಾನದಿಂದ ಅಂದರೆ ಪುಟಿನ್ ರಷ್ಯಾ ಆಡಳಿತದಲ್ಲಿ ನೇತೃತ್ವ ವಹಿಸಿಕೊಂಡಾಗಿನಿಂದ ರಷ್ಯಾ ಅಮೆರಿಕ ವಿರುದ್ಧ ಸೆಟದ ನಿಲ್ಲೋ ಪ್ರಯತ್ನ ಮಾಡ್ತಾನೆ ಇದೆ ಅಮೆರಿಕದ ಸಮಕ್ಕೆ ತಾವು ಬಂದು ನಿಂತ್ಕೋಬೇಕು ಅಂತ ಪುಟಿನ್ ನಾನಾ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ ಇದಕ್ಕೆ ಸಣ್ಣ ಅವಕಾಶ ಸಿಕ್ಕಿದ್ರೂ ಅವರು ಬಿಡ್ತಾ ಇಲ್ಲ ಇದರ ಭಾಗವಾಗಿಯೇ ಈಗ ಹಮಸ್ನಂತಹ ಅಮೆರಿಕ ಶತ್ರುಗಳಿಗೆ ದೊಡ್ಡ ಆತಿಥ್ಯ ಕೊಡುವ ಮೂಲಕ ರಷ್ಯಾ ಹೊಸ ಗೇಮ್ ಶುರು ಮಾಡಿದೆ ಇಸ್ರೇಲ್ ಯುದ್ಧದಿಂದ ನನಸಾಗುತ್ತಾ ಪುಟಿನ್ ಕನಸು ಸ್ನೇಹಿತರೆ ಇಸ್ರೇಲ್ ಯುದ್ಧ ಶುರುವಾದಾಗಿನಿಂದ ರಷ್ಯಾ ಫುಲ್ ಆಕ್ಟಿವ್ ಆಗಿದೆ ಅಂತ ಹೇಳಿದ್ವಲ್ಲ ಈ ಆಕ್ಟಿವ್ನೆಸ್ ಎಷ್ಟರ ಮಟ್ಟಿಗೆ ಅಂದ್ರೆ ಮೊನ್ನೆ ಖುದ್ದು ಪುಟಿನ್ ಅವರೇ ಚೀನಾಗೆ ಭೇಟಿ ಕೊಟ್ಟು ಯುದ್ಧದ ಕುರಿತು ಚರ್ಚೆ ಮಾಡಿದ್ದಾರೆ ಚೀನಾ ಪ್ರವಾಸಕ್ಕೆ ಬಿಆರ್ಐ ಸಮಾವೇಶ ಅಂತ ಕಾರಣ ಕೊಟ್ಟರು ಅಲ್ಲಿ ಇಸ್ರೇಲ್ ಯುದ್ಧದ ಚರ್ಚೆ ಆಗಿದೆ ಅಸಲಿಗೆ ರಷ್ಯಾ ಈ ಕದನದಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸೋಕೆ ಕಾರಣ ಏನು ಮೊದಲಿಗೆ ಯುಕ್ರೇನ್ ರಷ್ಯಾ ಕದನ ಯುಕ್ರೇನ್ ಮೇಲಿನ ಆಕ್ರಮಣದಿಂದ ಮೂಲೆ ಗುಂಪಾಗಿರೋ ರಷ್ಯಾ ಈ ಹೊಸ ಯುದ್ಧದಿಂದ ಅಮೆರಿಕ ಹಾಗೂ ಮಿತ್ರರನ್ನ ಕೂಡ ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನ ಪಡ್ತಾ ಇದೆ ನನ್ನನ್ನು ಮಾತ್ರ ಆಕ್ರಮಣಕಾರ ಅಂತ ಅನ್ಬೇಡಿ ಈಗ ನೋಡಿ ಗಾಜಾಗ್ ನುಗ್ಗಿ ಅಮೆರಿಕ ಮಿತ್ರರು ಅದನ್ನೇ ಮಾಡ್ತಿರೋದು ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ ಅಂತ ಪುಟಿನ್ ಗಟ್ಟಿ ಧ್ವನಿಯಲ್ಲಿ ಹೇಳೋಕೆ ಶುರು ಮಾಡ್ತಾರೆ ಈಗ ಜೊತೆಗೆ ಯುಕ್ರೇನ್ ಮೇಲಿನ ಜಗತ್ತಿನ ಗಮನವನ್ನ ಇಸ್ರೇಲ್ ಹಮಾಸ್ ಕದನದ ಕಡೆಗೆ ತಿರುಗಿಸೋಕು ಕೂಡ ಪುಟಿನ್ ಯಶಸ್ಸನ್ನ ಕಂಡಿದ್ದಾರೆ ಈಗಾಗಲೇ ಮುಸ್ಲಿಮರು ಹಾಗೂ ಯಹೂದಿಗಳ ನಡುವಿನ ಯುದ್ಧ ಅಂತ ಈ ವಾರ್ಗೆ ಹೊಸ ರೂಪವನ್ನ ಕೂಡ ಕೊಡಲಾಗ್ತಾ ಇದೆ ಮುಸ್ಲಿಂ ಜಗತ್ತು ಮತ್ತು ಅಮೆರಿಕ ಮತ್ತು ಫ್ರೆಂಡ್ಸ್ ಆ ರೀತಿ ಆಗ್ತಾ ಇದೆ ಕೆಲ ಕೆಲ ಅಂತಿದ್ದಾರೆ ಪುಟಿನ್ ಇದನ್ನು ನೋಡಿ ಸಹಜವಾಗಿ ಯುಕ್ರೇನ್ ರಷ್ಯಾ ಯುದ್ಧಕ್ಕಿಂತ ಇದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಇದರ ಕಾರಣದಿಂದಾಗಿ ರಷ್ಯಾಗೆ ಈ ಯುದ್ಧ ನಡೆದಿದ್ದು ಹಾಗೂ ನಡೀತಿರೋದು ತುಂಬ ಇಂಪಾರ್ಟೆಂಟ್ ಆಯಿತು ಈ ಕಾರಣದಿಂದಾಗಿ ಹಾಗೊಂದು ವೇಳೆ ಇದು ಹೀಗೆ ಕಂಟಿನ್ಯೂ ಆದರೆ ಯುಕ್ರೇನ್ನಲ್ಲಿ ರಷ್ಯಾ ಏನೇ ಮಾಡಿದ್ರು ಅದು ಜಗತ್ತಿನ ಕಿವಿ ಕೇಳೋದಿಲ್ಲ ಅಯ್ಯೋ ಅವ್ರದ್ದು ಎರಡು ವರ್ಷದಿಂದ ಇದ್ದಿದ್ದೆ ಈಗ ಹೊಸದು ಫ್ರೆಶ್ ಹೊಸ ಐಟಮ್ ಗಲಾಟೆ ನಡೀತಾ ಇದೆ ಫ್ರೆಶ್ ಕಾನ್ಫ್ಲಿಕ್ಟ್ ಇದನ್ನು ನೋಡೋಣ ಬನ್ನಿ ಅಂತ ಜಗತ್ತು ಆ ಕಡೆಗೆ ನೋಡುತ್ತೆ ನ್ಯೂಸ್ ಇಂಡಸ್ಟ್ರಿನೂ ಹಾಗೆ ಎಲ್ಲ ದಿನ ಸಾಯಿಗಳು ಆಳವರು ಯಾರು ಅನ್ನೋ ರೀತಿ ಮಾಧ್ಯಮಗಳು ಕೂಡ ಬಿಹೇವ್ ಮಾಡ್ತವೆ ಹೊಸ ಸೆನ್ಸೇಷನ್ ಇರಬೇಕಾದ್ರೆ ಹಳೆದೇ ನಡ್ಕೊಂಡು ಯಾರು ಜಾಗಿದ್ದಾರೆ ಅನ್ನೋ ಮೆಂಟಾಲಿಟಿ ಇದೆ ಇದನ್ನೆಲ್ಲವನ್ನು ಜಗತ್ತಿನ ಈ ಮಾನಸಿಕತೆಯನ್ನು ಪುಟ್ಟಿನ ಅರ್ಥ ಮಾಡಿಕೊಂಡಿದ್ದಾರೆ ಅದೇ ಅವ್ರ ಪ್ಲಾನ್ ಅಷ್ಟೇ ಅಲ್ಲ ಕಳೆದ ಒಂದೂವರೆ ವರ್ಷದಿಂದ ಅಮೆರಿಕ ಮತ್ತು ಮಿತ್ರರು ಯುಕ್ರೇನ್ಗೆ ಬಿಟ್ಟು ಬಿಡದೆ ಸಹಾಯ ಮಾಡ್ತಿದ್ದಾರೆ ಈಗ ಇಸ್ರೇಲ್ ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಅಮೆರಿಕದ ಸಹಾಯ ಯುಕ್ರೇನಿಗೆ ಕಮ್ಮಿಯಾಗಿ ಇಸ್ರೇಲ್ ಕಡೆಗೆ ಹೋಗಬೇಕಾಗತ್ತೆ ಈಗಾಗಲೇ ಅಮೆರಿಕದಲ್ಲಿ ಯುಕ್ರೇನ್ ಪರ ಪ್ರತಿಭಟನೆಗಳು ನೆಲ ಕಚ್ಚಿದ್ದು ಯುಕ್ರೇನ್ಗೆ ಅಮೆರಿಕ ಹಣ ಹರಿಸಬಾರದು ಅಂತ ಒತ್ತಡ ಕೂಡ ಶುರುವಾಗಿದೆ ಈ ಸಂದರ್ಭದಲ್ಲೇ ಈಗ ಇಸ್ರೇಲ್ ಪರ ಯಹೂದಿಗಳ ಪರ ಅಮೆರಿಕ ಹಾಗೂ ಯುರೋಪ್ ನಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗಿದೆ ಹೀಗಾಗಿ ಅಮೆರಿಕ ಆ್ಯಂಡ್ ಟೀಮ್ ಇಸ್ರೇಲ್ ಕಡೆಗೆ ಗಮನ ಕೊಟ್ರೆ ಯುಕ್ರೇನ್ ನಲ್ಲಿ ಸ್ವಲ್ಪ ಈಸಿ ಆಗುತ್ತೆ ನನಗೆ ಅನ್ನೋದು ಪುಟಿನ್ ಲೆಕ್ಕಾಚಾರ ಇಷ್ಟು ಮಾತ್ರ ಅಲ್ಲ ಇಸ್ರೇಲ್ ಹಮಾಸ್ ಯುದ್ಧ ಕಂಟಿನ್ಯೂ ಆದರೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಪ್ರಭಾವ ಕಮ್ಮಿ ಆಗುತ್ತೆ ಇಸ್ರೇಲ್ನ ದಾಳಿಗಳನ್ನು ಅಮೆರಿಕ ಸಮರ್ಥನೆ ಮಾಡಿಕೊಂಡಷ್ಟು ಅರಬ್ ದೇಶಗಳು ಅಮೆರಿಕದಿಂದ ದೂರ ಆಗ್ತವೆ ಅಬ್ರಾಹಮಿಕ್ ಅಕಾರ್ಡ್ಸ್ ಅಂತ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಡೀಲ್ ಮಾಡಿಸ್ ಪ್ರಯತ್ನ ಪಟ್ಟಿತ್ತು ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವಧಿಯಲ್ಲಿ ಒಂದಷ್ಟು ಸಕ್ಸಸ್ ಕೂಡ ಸಿಕ್ಕಿತ್ತು ಆದರೆ ಈಗ ಇಡೀ ಇಸ್ಲಾಮಿಕ್ ಜಗತ್ತು ಅನಿವಾರ್ಯವಾಗಿ ಲೈನ್ ಆ ಕಡೆ ಲೈನ್ ಈ ಕಡೆ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಪ್ಯಾಲೆಸ್ತೀನ್ ಪರನ ವಿರುದ್ಧನ ನೀವು ಇಸ್ರೇಲ್ ಪರ ನಿಂತ್ಕೊತೀರಾ ಪ್ಯಾಲೆಸ್ತೈನ್ ಪರ ನಿಂತ್ಕೊತೀರಾ ಅನ್ನೋ ವಾದ ಕ್ರಿಯೇಟ್ ಆಗಿರೋದ್ರಿಂದ ಟ್ರೆಂಡ್ ಕ್ರಿಯೇಟ್ ಆಗಿರೋದ್ರಿಂದ ಈ ಅಮೆರಿಕದ ಅರಬ್ ಮಿತ್ರರೆಲ್ಲರೂ ಕೂಡ ಈಗ ಇಸ್ರೇಲ್ ವಿರುದ್ಧ ಪ್ಯಾಲಸ್ತೈನ್ ಪರ ನಿಲ್ಲಬೇಕಾದ ವಾತಾವರಣ ಕ್ರಿಯೇಟ್ ಆಗ್ತಿದೆ ಇದರಿಂದ ಅಮೆರಿಕ ಮತ್ತು ಅರಬ್ ಮಿತ್ರರ ನಡುವಿನ ರೊಮ್ಯಾನ್ಸ್ಗೂ ಪುಟಿನ್ ಕಲ್ಲು ಹಾಕಿದಂಗೆ ಆಗುತ್ತೆ ಹಮಸ್ಗೆ ಅವರು ಸಪೋರ್ಟ್ ಮಾಡಿದಷ್ಟು ಜೊತೆಗೆ ರಷ್ಯಾದ ತೈಲದ ಮೇಲೆ ಅಮೆರಿಕ ನಿರ್ಬಂಧ ಹೇರಿದಾಗಿನಿಂದ ಪಾಶ್ಚಿಮಾತ್ಯ ದೇಶಗಳು ಈಗ ಅರಬ್ ದೇಶಗಳ ಮೇಲೆ ತೈಲಕ್ಕಾಗಿ ಪ್ರೆಷರ್ ಹಾಕ್ತಾ ಇವೆ ಕೊಲ್ಲಿ ದೇಶಗಳ ತೈಲವೇ ಈಗ ಯುರೋಪಿಗೆ ಆಧಾರನೋ ವಾತಾವರಣ ಕೂಡ ಇದೆ ಇಂಥ ಟೈಮ್ನಲ್ಲಿ ಕೊಲ್ಲಿ ರಾಷ್ಟ್ರಗಳಿಗೂ ಅಮೆರಿಕದ ಯುರೋಪಿನ ಮಿತ್ರರಿಗೂ ಒಂದು ಬತ್ತಿ ಇಡೋ ಹಾಗೆ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಭುಗಿಲೆಚ್ಚಿದೆ ಈ ಬೆಂಕಿ ಇಬ್ಬರ ಸಂಬಂಧವನ್ನ ಸುಟ್ಟರೆ ಅಲ್ಲಿ ತಾನು ಆಟ ಆಡೋಕೆ ವೇದಿಕೆ ಕ್ರಿಯೇಟ್ ಆಗುತ್ತೆ ಒಂದು ಪುಟಿನ್ ಪ್ಲಾನ್ ಈಗಾಗಲೇ ಈ ಬೆಂಕಿ ಮೇಲೆ ರಷ್ಯಾ ತನ್ನ ಬೇಳೆ ಪಾತ್ರೆ ಇಟ್ಕೊಂಡು ಬೇಯಿಸೋ ತಯಾರಿ ಮಾಡ್ತಾ ಇದೆ ಈಗ ಹಮಸ್ಗಳನ್ನು ಕರೆದು ಅವ್ರ ಜೊತೆಗೆ ಮಾತನಾಡಿ ಅವರ ಆತ್ಮವಿಶ್ವಾಸವನ್ನು ಕೂಡ ಹುರಿದುಂಬಿಸೋದ್ರಿಂದ ಸದ್ಯಕ್ಕೆ ಇಸ್ರೇಲ್ ಹಾಗೂ ಹಮಸ್ ಕಳಗ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ ಹಾಗಂತ ಈ ಯುದ್ಧ ಕೇವಲ ರಷ್ಯಾಗೆ ಮಾತ್ರ ಲಾಭ ತರ್ತಾ ಇಲ್ಲ ನಮ್ಮ ಪಕ್ಕದಲ್ಲಿ ಚೀನಾ ಅಂತ ಒಂದು ಗುಳ್ಳೆನರಿ ರಾಷ್ಟ್ರ ಇದೆ ಆ ದೇಶ ಕೂಡ ಈ ಯುದ್ಧದಿಂದ ಲಾಭ ಮಾಡೋ ನಿರೀಕ್ಷೆಯಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಸಾಕಷ್ಟು ವರ್ಷಗಳಿಂದ ಅಮೆರಿಕ ವಿರುದ್ಧ ಸಂಘರ್ಷ ಮಾಡಿಕೊಂಡೇ ಬಂದಿದೆ ಜಗತ್ತಲ್ಲಿ ತಾನು ದೊಡ್ಡಣ್ಣ ಆಗಬೇಕು ನಾನು ದೊಡ್ಡಣ್ಣ ರೀ ಅಂತ ಅಂದ್ಕೊಳ್ತಿರೋ ಡ್ರ್ಯಾಗನ್ ಕಂಟ್ರಿ ಚೀನಾ ಕಾಲ ಕೂಡು ಬಂದಾಗಲೆಲ್ಲ ಅದನ್ನು ಈಡೇರಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ ಈಗಾಗಲೇ ಯುಕ್ರೇನ್ ರಷ್ಯಾ ಕದನದಲ್ಲಿ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಲೇ ರಷ್ಯಾ ಪರಾವ ಉತ್ತರ ಕೊರಿಯಾಗೆ ಆರ್ಥಿಕ ರಾಜಕೀಯ ಬೆಂಬಲ ಕೊಟ್ಟು ಅವರ ಬೆಳವಣಿಗೆ ಕಾರಣ ಆಗ್ತಾ ಇದೆ ಈ ಮೂಲಕ ಅಮೆರಿಕದ ಶತ್ರುಗಳನ್ನು ಕಾಪಾಡದಷ್ಟು ತನ್ನ ಹಿತಾಸಕ್ತಿಯನ್ನೇ ಕಾಪಾಡಿಕೊಂಡ ಹಾಗೆ ಅನ್ನೋದು ಚೀನಾ ಗೊತ್ತಿದೆ ಅದನ್ನು ಅವರು ಮಾಡ್ತಿದ್ದಾರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದೊಂದಿಗೆ ನೇರವಾಗಿ ಸಂಘರ್ಷದಲ್ಲಿದೆ ಚೀನಾ ಆಫ್ರಿಕಾದಲ್ಲಿ ದಕ್ಷಿಣ ಅಮೆರಿಕದಲ್ಲಿ ತನ್ನ ಸಾಫ್ಟ್ ಪವರ್ ತುಂಬ ತುಂಬಾ ಜಾಸ್ತಿ ಮಾಡಿಕೊಂಡಿದೆ ಸಣ್ಣ ಪುಟ್ಟ ದ್ವೀಪಗಳಿಂದ ಹಿಡಿದು ದೊಡ್ಡ ದೊಡ್ಡ ದೇಶಗಳ ತನಕ ಸಾಲ ಕೊಟ್ಟುಕೊಟ್ಟು ಚೀನಾ ತನ್ನ ಬುಟ್ಟಿ ಕೆಡವುಕೊಳ್ತಾ ಇದೆ ಇದೆಲ್ಲ ಅಮೆರಿಕವನ್ನು ಕಟ್ಟಿಹಾಕಿ ತನ್ನ ಪ್ರಭಾವ ಬೆಳೆಸಿಕೊಳ್ಳೋ ಚೀನಾದ ನೀತಿ ಈ ನೀತಿಯನ್ನು ಪೂರ್ಣಗೊಳಿಸೋಕೆ ಉಳಿದಿದ್ದು ಒಂದೇ ಒಂದು ಭಾಗ ಅದು ಮಿಡಲ್ ಈಸ್ಟ್ ಈ ಭಾಗವನ್ನು ಅಮೆರಿಕ ಕಂಟ್ರೋಲ್ನಿಂದ ಸಡಿಲಗೊಳಿಸಿದ್ರೆ ಆರ್ಥಿಕವಾಗಿ ಸೈನಿಕವಾಗಿ ಮತ್ತು ರಾಜತಾಂತ್ರಿಕವಾಗಿ ಅಮೆರಿಕದ ಸಮಕ್ಕಾದರೂ ಬರ್ತೀನಿ ಅನ್ನೋದು ಚೀನಾದ ಆಸೆ ಅದನ್ನ ನನಸು ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಇತ್ತು ಇಸ್ರೇಲ್ ಯುದ್ಧ ಅದಕ್ಕೀಗ ದೊಡ್ಡ ಅವಕಾಶವನ್ನ ಓಪನ್ ಮಾಡಿದೆ ಚೀನಾದ ದಾಹಕ್ಕೆ ವರ್ಷಧಾರೆಯಾಯ್ತ ಸಂಘರ್ಷ ಇಸ್ರೇಲ್ ಹಮಸ್ ಕಾಳಗ ಬಾಯಾರಿದ ಚೀನಾದ ಬಾಯಿಗೆ ಒಂದು ರೀತಿ ಮಳೆ ಸುರಿದಂಗಾಗಿದೆ ಅಮೆರಿಕ ಹಾಗೂ ಅರಬ್ ದೇಶಗಳ ನಡುವೆ ಬಿರುಕು ಮೂಡಿಸುವ ಚೀನಾ ಪ್ರಯತ್ನಕ್ಕೆ ಯುದ್ಧ ದೊಡ್ಡ ಮುನ್ನಡೆಯನ್ನು ಕೊಟ್ಟಿದೆ ಈಗಾಗಲೇ ಅಬ್ರಹಾಮಿಕ್ ಅಕಾರ್ಡ್ ಐ ಟು ಯು ಮೂಲಕ ಅಮೆರಿಕ ಅರಬ್ ದೇಶಗಳನ್ನ ತನ್ನ ಮತ್ತು ಮಿತ್ರರ ಜೊತೆಗೆ ಕರ್ಕೊಂಡ್ಬಂದು ಒಂದೇ ಗ್ರೂಪ್ ನಾವೆಲ್ಲ ಅಂತ ತೋರಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಿತ್ತು ಭಾರತ ಹಾಗೂ ಅಮೆರಿಕ ಎರಡೂ ದೇಶಗಳು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ ಒಂದು ಯೋಜನೆ ತಂದು ಈ ಭಾಗದಲ್ಲಿ ಚೀನಾ ಗ್ರೋತ್ ಅನ್ನ ತಡೆಯುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಇಸ್ರೇಲ್ ಯುದ್ಧ ಅರಬ್ಬರು ಹಾಗೂ ಅಮೆರಿಕ ನಡುವೆ ಬೆಂಕಿ ಹಾಕಿದೆ ಇದು ಸಹಜವಾಗಿ ಡ್ರ್ಯಾಗನ್ ಹಲ್ಲು ಕಿರಿದು ನಗುವಂತೆ ಮಾಡಿದೆ ಸಂತೋಷದ ಚಿಲುಮೆ ಡ್ರ್ಯಾಗನ್ ಬಾಯಿಯಿಂದ ಜ್ವಾಲಾಮುಖಿಯಂತೆ ಸ್ಫೋಟಿಸ್ತಾ ಇದೆ ಈಗಾಗಲೇ ಇರಾನ್ ಹಾಗೂ ಸೌದಿಗಳನ್ನು ಒಟ್ಟುಗೂಡಿಸುವ ಮೂಲಕ ಚೀನಾ ಅಮೆರಿಕಾಗೆ ದೊಡ್ಡ ಶಾಕ್ ಕೊಟ್ಟಿತ್ತು ಅವರಿಬ್ಬರ ಸ್ನೇಹದಲ್ಲಿ ತನ್ನ ಪ್ರಭಾವ ಹೆಚ್ಚಿ ಅಮೆರಿಕದ ಪ್ರಭಾವ ಕೂಗುತ್ತೆ ಅಂತ ಚೀನಾ ಪ್ಲಾನ್ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಈಗ ಇಸ್ರೇಲ್ ಹಮಾಸ್ ಯುದ್ಧ ಆರಂಭ ಆಗಿದೆ ಚೀನಾ ಇದುವರೆಗೂ ಇಸ್ರೇಲ್ ಮೇಲೆ ಹಮಾಸ್ ಮಾಡಿದ ದಾಳಿಯನ್ನು ಖಂಡಿಸಿಲ್ಲ ಒಂದು ವೇಳೆ ಖಂಡಿಸಿದರೆ ಇರಾನ್ ಹಾಗೂ ಇನ್ನಿತರ ತಮ್ಮ ಮಿತ್ರ ದೇಶಗಳು ತನ್ನ ಮೇಲೆ ನಂಬಿಕೆ ಇಡೋದಿಲ್ಲ ಅನ್ನೋದು ಚೀನಾ ಬುದ್ಧಿವಂತಿಕೆ ಜೊತೆಗೆ ಮಿಡಲ್ ಈಸ್ಟ್ ನಲ್ಲಿ ಚೀನಾ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಚೀನಾದ ಆರ್ಥಿಕ ಹಿತಾಸಕ್ತಿ ಮಿಡಲ್ ಈಸ್ಟ್ನಾದ್ಯಂತ ಇದೆ ಸೈನಿಕವಾಗೂ ಕೂಡ ಜಿಬೂಟಿ ಅಲ್ಜೀರಿಯಾ ಮೊರಾಕೊ ಟರ್ಕಿ ಈಜಿಪ್ಟ್ ಸೌದಿ ಅರೇಬಿಯಾಗಳ ಜೊತೆಗೆ ಚೀನಾ ಸಂಬಂಧ ಜಾಸ್ತಿ ಮಾಡಿಕೊಳ್ತಿದೆ ಇದಕ್ಕಿಂತ ಮುಖ್ಯವಾಗಿ ಕೊಲ್ಲಿ ದೇಶಗಳಿಂದ ಚೀನಾಗೆ ದೊಡ್ಡ ಮಟ್ಟದಲ್ಲಿ ತೈಲ ಬರುತ್ತೆ ಈ ಸಂದರ್ಭದಲ್ಲಿ ಅರಬ್ ದೇಶಗಳ ಪರ ನಿಂತರೆ ಅಮೆರಿಕಾಗೆ ಫೈಟು ಕೊಡ್ಬೋದು ಜೊತೆಗೆ ಇವರನ್ನೆಲ್ಲ ಈ ಅರಬ್ಬರನ್ನು ಅಮೆರಿಕದ ಮಿತ್ರ ಅರಬ್ಬರನ್ನು ಕೂಡ ತನ್ನ ಪರ ಸೆಳ್ಕೋಬೋದು ಅಂತ ಚೀನಾ ನೀತಿ ಜೊತೆಗೆ ಶಿಂಜಿಯಾಂಗ್ನಲ್ಲಿ ಆಂಗ್ನಲ್ಲಿ ಮುಸ್ಲಿಮರ ವಿರುದ್ಧ ನೀವು ಕಾರ್ಯಾಚರಣೆ ಮಾಡ್ತಿದ್ದೀರಿ ಅಂತೆಲ್ಲ ಒಯ್ತಾರಲ್ಲ ಚೀನಾಗೆ ನೋಡಿರಿ ನಾವು ಪ್ಯಾಲಸ್ತೀನ್ ವಿಚಾರದಲ್ಲಿ ಅಲ್ಲಿನ ಮುಸ್ಲಿಮರ ಪರವಾಗಿ ನಿಂತ್ಕೊಂಡಿದ್ದೀವಿ ನಾವು ಇಸ್ಲಾಮಿಕ್ ಜಗತ್ತಿನೊಂದಿಗೆ ಫ್ರೆಂಡ್ಶಿಪ್ ಬಯಸ್ತೀವಿ ನಾವು ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಶಿಂಜಿಯಾಂಗಲ್ಲಿ ಅವ್ರು ಅವರು ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಮೂಲಭೂತವಾದ ಮಾಡ್ತಿದ್ರು ಉಗ್ರರಾಗ್ತಾಯಿದ್ರು ಅದಕ್ಕೋಸ್ಕರ ಅವರ ಬ್ರೈನ್ ವಾಶ್ ಮಾಡ್ತಿದ್ದೀವಿ ಅಷ್ಟೇ ಬ್ರೈನ್ ವಾಶ್ ಅಂತ ಅವ್ರು ಹೇಳಲ್ಲ ಅವರಿಗೆ ಸಂಸ್ಕೃತಿ ಹೇಳ್ಕೊಡೋದಂತೆ ಅದನ್ನು ಮಾಡ್ತಿದ್ದೀವಿ ಅಷ್ಟೇ ಅಂತ ಚೀನಾ ಸಮರ್ಥನೆ ಮಾಡಿಕೊಳ್ಳುತ್ತೆ ಜೊತೆಗೆ ಅಮೆರಿಕ ಮಿಡಲ್ ಈಸ್ಟ್ ಅಲ್ಲಿ ಯುಕ್ರೇನಲ್ಲಿ ಬ್ಯುಸಿ ಆದಷ್ಟು ಕೂಡ ಇಂಡೋ ಪೆಸಿಫಿಕ್ ಭಾಗಕ್ಕೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಜಾಸ್ತಿ ಭಾರತದ ಫ್ರೆಂಡ್ಶಿಪ್ ಅಂತ ಹೇಳಿ ಅವರು ಈ ಏಷ್ಯಾ ಭಾಗದಲ್ಲಿ ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಮಗೆ ಆಟ ಕೊಡಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅಮೆರಿಕ ಆಗ ನಮ್ಮದೇ ಆಟ ಅನ್ನೋದು ಕೂಡ ಚೀನಾ ಲೆಕ್ಕಾಚಾರ ಈ ರೀತಿ ಇಸ್ರೇಲ್ ಹಮಾಸ್ ಯುದ್ಧ ಚೀನಾ ಹಾಗೂ ಅವಕಾಶಗಳ ಬಾಗಿಲನ್ನು ಹೆಬ್ಬಾಗಿಲನ್ನು ಓಪನ್ ಮಾಡಿದೆ ಇದನ್ನೆಲ್ಲ ಅಮೆರಿಕ ಮತ್ತು ಮಿತ್ರರು ಯಾವ ರೀತಿ ಕೌಂಟರ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ಏಟು ಎದಿರಿಟು ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋದು बहुत बहुत इंटरेस्टिंग आगे थैंक यू सो मच मत मत भेटी आगे नमस्ते